ಶಿಗ್ಗಾವಿಯ ನಾಲ್ಕು ಬಾರಿಯ ಶಾಸಕ ಬಸವರಾಜ ಬೊಮ್ಮಾಯಿಯವರು ಈಗ ಹಾವೇರಿ ಗದಗದ ಸಂಸದರು ಈಗ ಶಿಗ್ಗಾವಿ ಕ್ಷೇತ್ರ ತೆರವಾಗಿದೆ ರಾಜೀನಾಮೆ ಕೊಟ್ಟಿದ್ದಾರೆ ಬೊಮ್ಮಾಯಿಯವರು ಬೈ ಎಲೆಕ್ಷನ್ ಆಗತ್ತಲ್ಲಿ ಶಿಗ್ಗಾವಿನಲ್ಲಿ ನಾಲ್ಕು ಬಾರಿ ಜೆ ಬಿಜೆಪಿ ಮತ್ತೆ ಸ್ಥಾನವನ್ನು ಉಳಿಸಿಕೊಳ್ಳಬೇಕು ಅದು ಬೊಮ್ಮಾಯಿಯವರ ಸವಾಲು ಅಟ್ ದಿ ಸೇಮ್ ಟೈಮ್ ಕಾಂಗ್ರೆಸ್ನ ಅಜ್ಜಮ್ ಖಾದ್ರಿ ಮೂರು ಬಾರಿ ಸೋತಿದ್ದಾರೆ ಅಂಡು ಕಾಂಗ್ರೆಸ್ ಇಂದ ಕೂಡ ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಂಥ ವ್ಯಕ್ತಿ ಯಾಸಿರ್ ಖಾನ್ ಕೂಡ ಟಿಕೆಟ್ಗಾಗಿ ಲಾಬಿ ಮಾಡ್ತಾ ಇದ್ದಾರೆ ಬಟ್ ಇಲ್ಲ ಮುಸಲ್ಮಾನರು ಕೊಟ್ಟರೆ ಗೆಲ್ತಾ ಇಲ್ಲ ಲಿಂಗಾಯತರು ಲಿಂಗಾಯತ ಪ್ಲಸ್ ಮುಸಲ್ಮಾನ ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಅವರಲ್ಲಿ ನಾನು ಮೊದಲಿಂದ ಶುರು ಮಾಡ್ತೀನಿ ಬಟ್ ಇಲ್ಲಿ ಬಿಜೆಪಿ ಭರತ್ ಬೊಮ್ಮಾಯಿ ಹಾಗೆ ಜಗದೀಶ ಶೆಟ್ಟರ್ ಪುತ್ರ ಸಂಕಲ್ಪ ಶೆಟ್ಟರ್ ನಡುವೆ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ ಬೊಮ್ಮಾಯಿಯವ್ರ ಮಗನನ್ನ ಆ ಕಡೆ ತರಬೇಕು ಅನ್ನೋ ಲೆಕ್ಕಾಚಾರ ಶೆಟ್ಟರ್ ಅವ್ರ ನನ್ನ ಕ್ಷೇತ್ರ ಹೇಗಿದ್ರು ಹೋಗಿದೆ ಎಮ್ ಎಲ್ ಎ ಕ್ಷೇತ್ರ ಹುಬ್ಳಿ ಧಾರವಾಡ ಸೆಂಟ್ರಲ್ ಅದು ಮಹೇಶ್ ಟೆಂಕಿನ್ಕಾಯಿ ಎಂ ಎಲ್ ಎ ಆಗಿದ್ದಾರೆ ಬಟ್ ನನ್ನ ಪುತ್ರನಿಗೆ ಅವಕಾಶ ಆಗಲಿ ಸಂಕಲ್ಪಕ್ಕೆ ನಾನು ನಮ್ಮ ಬೀಗರು ಕ್ಷೇತ್ರ ತೊಗೊಂಡಿರೋದು ಬೆಳಗಾವಿಲಿ ಅನ್ನೋ ದಾಟಿಲ್ ಅವರಿದ್ದಾರೆ ಆದರೆ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ವರ್ಸಸ್ ಸಂಕಲ್ಪ ಅಂದಾಗ ಸಂಕಲ್ಪ ಸ್ಟ್ರಾಂಗ್ ಸಂಕಲ್ಪ್ ಅವ್ರ ಮಾವನ ಚುನಾವಣೆ ಮಾಡಿದ್ದಾರೆ ಅವರ ಅಪ್ಪನ ಚುನಾವಣೆ ಮಾಡಿದ್ದಾರೆ ಅವರ ಅತ್ತೆ ಚುನಾವಣೆ ಮಾಡಿದ್ದಾರೆ ಆಮೇಲೆ ರಾಜಕೀಯವಾಗಿ ಕೂಡ ಒಂದಷ್ಟು ಆ್ಯಕ್ಟಿವ್ ಇರೋ ವ್ಯಕ್ತಿ ಬಟ್ ಭರತ್ ರಾಜಕೀಯವಾಗಿ ಆ್ಯಕ್ಟಿವ್ ಇಲ್ಲ ಒಳ್ಳೆ ಬಿಸ್ನೆಸ್ ಮ್ಯಾನ್ ಭರತ್ ಸೊ ಶೆಟ್ಟ ಬೊಮ್ಮಾಯಿಯವ್ರಿಗೂ ಗೊತ್ತು ಶೆಟ್ಟರ್ ಪುತ್ರ ಸಂಕಲ್ಪ್ ನನ್ನ ಪುತ್ರ ಭರತ್ ನಡಬೇಕಾ ಟಿಕೆಟ್ ಅಂದಾಗ ಬಹುತೇಕ ಸಂಕಲ್ಪ ಕಡೆ ಹೋಗ್ಬೋದು ಅಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಅವ್ರನ್ನು ಬಿಟ್ಟು ಇನ್ಯಾರನು ಕೂಡ ತರ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸೊ ಆದರೆ ಶೆಟ್ಟರ್ ಎಷ್ಟರ ಮಟ್ಟಿಗೆ ಲಾಭಿ ಮಾಡಿ ಟಿಕೆಟ್ ತರ್ತಾ ಸಫಲರಾಗ್ತಾರೆ ಅಂತ ಕಾದ್ ನೋಡಬೇಕು ಬೊಮ್ಮಾಯಿ ಕೂಡ ತರಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಒಂದು ವೇಳೆ ಕಾಂಗ್ರೆಸ್ಸಿಂದ ಇಂದ ಫಿರ್ ಖಾದ್ರಿ ಮೂರು ಬಾರ್ ಸೋತಿದ್ದಾರೆ ಯಾಸಿರ್ ಖಾನ್ ಕಳೆದ ಬಾರಿ ಸೋತಿರೋದಷ್ಟೇ ಬಟ್ ಈ ಬಾರಿ ಅವರು ಟಿಕೆಟ್ ಜೊತೆಗೆ ಲಿಂಗಾಯತ ಸಮುದಾಯದ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕೂಡ ಆಕಾಂಕ್ಷಿ ಜೊತೆಗೆ ಹೂ ಮುಖಂಡ ರಜ ಕೂಡ ಹೆಸರು ಚರ್ಚೆಯಲ್ಲಿದೆ ಮಾಜಿ ಸಚಿವ ಆರ್ಶಂಕರ್ ಕುರುಬ ಸಮುದಾಯಕ್ಕೆ ಸೇರಿದವರು ಅವರು ಕೂಡ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಬಟ್ ಇಲ್ಲಿ ಲೆಕ್ಕಾಚಾರ ಏನಿದೆ ವೀಕ್ಷಕರೇ ಅಂದ್ರೆ ನಾನು ನಿಮ್ಗೆ ಇದನ್ನು ಹೇಳಲೇಬೇಕು ಎರಡು ಸಾವಿರದ ಎಂಟು ಚುನಾವಣೆ ಬೊಮ್ಮಾಯಿ ಬಿಜೆಪಿಯಿಂದ ಅರವತ್ತ್ ಮೂರು ಸಾವಿರ ಮತ ಪಡೆದು ಗೆಲ್ತಾರೆ ಅಜ್ಜಿರ್ ಕಾದ್ರಿ ಕಾಂಗ್ರೆಸ್ ಐವತ್ತು ಸಾವಿರ ಹನ್ನೆರಡು ಸಾವಿರ ಲೀಡಲ್ಲಿ ಗೆಲ್ತಾರೆ ಬೊಮ್ಮಾಯಿ ಎರಡು ಸಾವಿರದ ಹದಿಮೂರು ಬಸವರಾಜ್ ಬೊಮ್ಮಾಯಿ ಎಪ್ಪತ್ಮೂರು ಸಾವಿರ ಪಡೆದರೆ ಅಜ್ಜಂ ಫಿರ್ ಕಾದ್ರಿ ಅರವತ್ಮೂರು ಸಾವಿರ ಪಡಿತಾರೆ ಹತ್ತು ಸಾವಿರದಲ್ಲಿ ಬೊಮ್ಮಾಯಿ ಗೆಲ್ತಾರೆ ಎರಡು ಸಾವಿರದ ಹದಿನೆಂಟು ಬಸವರಾಜ್ ಬೊಮ್ಮಾಯಿ ಎಂಬತ್ಮೂರು ಸಾವಿರ ಪತ ಮತ ಪಡಿತಾರೆ ಅಜ್ಜಂ ಫಿರ್ಕಾದ್ರೆ ಎಪ್ಪತ್ನಾಲ್ಕು ಸಾವಿರ ಮತ ಪಡಿತಾರೆ ಇಲ್ಲೂ ಕೂಡ ಒಂಬತ್ತು ಸಾವಿರ ಮತಗಳಲ್ಲಿ ಬೊಮ್ಮಾಯಿ ಗೆಲ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಬೊಮ್ಮಾಯಿ ಒಂದು ಲಕ್ಷ ಮತ ಪಡಿತಾರೆ ಯಾಸೀರ್ ಪಠಾನ್ ಏನಿರ್ತಾರಲ್ಲ ಕಾಂಗ್ರೆಸ್ನ ಅಭ್ಯರ್ಥಿ ಅರವತ್ನಾಲ್ಕು ಸಾವಿರ ಮತ ಪಡಿತಾರೆ ಮೂವತ್ತಾರು ಸಾವಿರ ಮತಗಳಲ್ಲಿ ಬೊಮ್ಮಾಯಿ ಗೆಲ್ತಾರೆ ಸೊ ಕಾಂಗ್ರೆಸ್ನ ಅಭ್ಯರ್ಥಿ ಅಜ್ಜಂ ಖಾದ್ರಿ ಆಗಿದ್ರೆ ಹೆಚ್ಚು ಕಮ್ಮಿ ಬಿಡೋರು ಅಂತಿತ್ತು ಯಾಕಂದ್ರೆ ಅನುಕಂಪ ಇತ್ತು ಮೂರು ಬಾರು ಸೋತಿದ್ರಲ್ಲ ಅಂತ ಬಟ್ ಅಭ್ಯರ್ಥಿನ ಬದಲಾಯಿಸದ ಕಾರಣ ಬೊಮ್ಮಾಯಿ ಗೆಲುವಿನ ಅಂತರ ಜಾಸ್ತಿ ಆಯಿತು ಸೊ ಹಾಗಾಗಿ ಮೂವತ್ತ ಆರು ಸಾವಿರ ಮತಗಳ ಅಂತರದಲ್ಲಿ ಸೋತಿರ್ತಕ್ಕಂಥ ಯಾಸಿರ್ ಮತ್ತೆ ಕೇಳ್ತಿದ್ದಾರೆ ಬಟ್ ಟಿಕೆಟ್ ಡೌಟ್ ಆದರೆ ಅಜ್ಜಂ ಖಾದ್ರಿ ವರ್ಸಸ್ ಲಿಂಗಾಯತ ಸಮುದಾಯದ ನಡುವೆ ಈಗ ಟಿಕೆಟ್ ಫೈಟ್ ನಡೀತಿದೆ ಇಲ್ಲ ಇದು ಅಲ್ಪಸಂಖ್ಯಾತ ಕೋಟಾದ ಕ್ಷೇತ್ರ ಬಿಟ್ಕೊಡಲ್ಲ ಅನ್ನೋದು ಅಜ್ಜಂ ಖಾದ್ರಿ ಅವರ ಮತ್ತೆ ಯಾಕಂದ್ರೆ ನಾನು ಅಲ್ಲೇ ಹತ್ತು ಸಾವಿರ ಅಂತರದಲ್ಲಿ ಬೊಮ್ಮಾಯಿ ವಿರುದ್ಧ ಹತ್ತು ಸಾವಿರ ಏಳು ಸಾವಿರದಲ್ಲಿ ಸೋತಿದ್ದೀನಿ ನನ್ನ ಬಗ್ಗೆ ಅನುಕಂಪ ಇದೆ ಕೊಡಿ ನಂಗೆ ಗೆದ್ದು ಬಿಡ್ತೀನಿ ಹೆಂಗಿದ್ರು ಕಾಂಗ್ರೆಸ್ ಸರ್ಕಾರ ಇದೆ ಮಿಸ್ ಮಾಡ್ಕೊಳಕ್ ಬೇಡ ಅನ್ನೋದು ಅಜ್ಜಂಫೀರ್ ಕಾದ್ರಿ ಖಾದ್ರಿ ವಾದ ಸೊ ಯಾಸೀರ್ಗೆ ಇನ್ನ ಇವಾಗ ಅಂದರೆ ತುಂಬಾ ಅಂತರದಲ್ಲಿ ಸೋತಿರೋ ಕಾರಣ ಯಾಸೀರ್ ರೋಲ್ ಡೌಟ್ ಬಟ್ ಲಿಂಗಾಯತ ಸಮುದಾಯದ ವಿನಯ್ ಕುಲಕರ್ಣಿಯವರ ಪತ್ನಿ ಶಿವಲೀಲಾ ಕುಲಕರ್ಣಿ ಬಟ್ ಅವರಾಗಲೇ ಅಗಜ್ಜಗಟ್ಟ ಆಗ್ತಿದೆ ಈ ಸರ್ಕಾರ ಜೊತೆ ವಿನಯ್ ಕುಲ್ಕರ್ಣಿ ರಾಜೀನಾಮೆ ಬಿಸಾಕ್ತೀನಿ ಅಂತಿದ್ದಾರೆ ಅವರೇ ಎಮ್ ಎಲ್ ಎನೋ ಕೆಲಸ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಹಾಗಾಗಿ ಅದು ಡೌಟು ಇನ್ ರಜತ್ ಬಗ್ಗೆ ಚರ್ಚೆ ಇದೆ ರಜ ತುಳ್ಳಗಡಿ ಮಠ್ ಧಾರವಾಡ ಸೆಂಟ್ರಲ್ನಾಗೆ ಅಲ್ಲೂ ಕೂಡ ಶೆಟ್ಟರ್ಗೆ ಬಿಟ್ಟು ಕೊಟ್ಟಿದ್ರು ಸೊ ಹೀಗಾಗಿ ನೆಕ್ಸ್ಟ್ ಚುನಾವಣೆ ಕಾಯೋದಕ್ಕೆ ಇದೊಂದು ಟ್ರೈ ಮಾಡೋಣ ಎಂ ಪಿ ಸಿಕ್ಕಿಲ್ವಲ್ಲ ಅನ್ನೋ ದಾಟಿಲ್ ಅವರು ಕೂಡ ಇದ್ದಾರೆ ಸೊ ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ಸಿಂದ ಅವಕಾಶ ಮಾಡಿದ್ರೆ ಮುಸಲ್ಮಾನರು ಪ್ಲಸ್ ಲಿಂಗಾಯತರು ಸೇರಿದ್ರೆ ರಿಸಲ್ಟ್ ಮಾಡ್ಬೋದು ಅನ್ನೋದು ಕಾಂಗ್ರೆಸ್ ಲೆಕ್ಕಾಚಾರ ಬಟ್ ಅಜಫೀರ್ ಖಾದ್ರಿ ಏನಾದರೂ ಅಲ್ಪಸಂಖ್ಯಾತ ಕೊಟ್ಟದಡಿ ಆ ಕ್ಷೇತ್ರವನ್ನು ಮತ್ತೆ ಪಡ್ಕೊಂಡ್ರೆ ಅನುಕಂಪದಲ್ಲಿ ಅವರು ಕೂಡ ಗೆಲ್ತೀವಿ ಅನ್ನೋ ವಿಶ್ವಾಸ ಸೊ ಶೆಟ್ಟರ್ ಅವ್ರ ಪುತ್ರ ಸಂಕಲ್ಪ ಟಿಕೆಟ್ ಆಗುತ್ತಾ ಬೊಮ್ಮಾಯಿಯವರ ಪುತ್ರ ಭರತ್ ಅವ್ರ ಟಿಕೆಟ್ ಆಗತ್ತಾ ಅವರಿಬ್ಬರೂ ಬಿಟ್ಟು ಬೇರೆಯವ್ರು ಕೊಡ್ತಾರಂತ ಕಾದ್ ನೋಡಬೇಕು ಕೊಟ್ಟಾರೆ ಶಿಗಾವಿ ಚುನಾವಣೆ ಉಪಚುನಾವಣೆ ಘೋಷಣೆಗೂ ಮುನ್ನವೇ ಭಾಳ ಹೈ ವೋಲ್ಟೇಜ್ ಆಗಿ ಕನ್ವರ್ಟ್ ಆಗ್ತಿದೆ ಇದು ಕೂಡ ಈ ಕ್ಷೇತ್ರ ಕೂಡ ಬಟ್ ಬಿಜೆಪಿಯಲ್ಲೂ ಕೂಡ ಟಿಕೆಟ್ ಫೈಟ್ ಇದೆ ಕಾಂಗ್ರೆಸ್ಲ್ಲೂ ಕೂಡ ಟಿಕೆಟ್ ಫೈಟ್ ಇದೆ ಅಜ್ಜಂ ಖಾದ್ರಿ ಅಲ್ಪಸಂಖ್ಯಾತ ಇದೆಲ್ಲ ಯಾಕಂದರೆ ಮೂರು ಬಾರಿ ಸ್ವಲ್ಪದ್ರಲ್ಲಿ ಸೋತಿದ್ದಾರೆ ಸೊ ಹಾಗಾಗಿ ಅವ್ರ ಬಗ್ಗೆ ಹೆಚ್ಚಿನ ಹೋಲುವಿದೆ ಯಾಕಂದರೆ ಯಾಸೀರ್ ಭಾಳ ಭಾರಿ ಅಂತರದಲ್ಲಿ ಸೋತಿರೋ ಕಾರಣ ಮೂವತ್ನಾ ಸಾವಿರ ಲೀಡರ್ ಸೋತಿರೋ ಕಾರಣ ಸೊ ಅಜಂಫಿರ್ ಖಾದ್ರಿಗೆ ಅಲ್ಪಸಂಖ್ಯಾತರು ಕೊಡಬೇಕು ಅಂದರೆ ಅಜಂಫಿರ್ ಕಾದ್ರಿ ಲಿಂಗಾಯತ್ರಿಗೆ ಕೊಡಬೇಕು ಅಂದರೆ ಬಹುತೇಕ ರಜತುಳ್ಳಗಡ್ಡಿ ಮಠ ನಡುವೆ ಇದೆ ಏನಾಗತ್ತೆ ಅಂತ ಕಾದ್ ನೋಡಬೇಕು ಬಟ್ ಭರತ್ ಬೊಮ್ಮಾಯಿಗಿಂತ ಸಂಕಲ್ಪ್ ಶೆಟ್ಟರ್ ಒಂದು ಸ್ವಲ್ಪ ಆಕ್ಟಿವ್ ಸ್ಪೀಡ್ ಬಟ್ ಕ್ಷೇತ್ರ ಇದು ಬಸವರಾಜ ಅವ್ರದ್ದು ಆದರೆ ಅವರು ಮೂಲ ಹುಬ್ಳಿ ಧಾರವಾಡನೇ ಅವರು ಇಲ್ಲಿಗೆ ಬಂದು ಚುನಾವಣೆ ಮಾಡಿದ್ದು ಎಂಟರಿಂದ ಸೊ ಹಾಗಾಗಿ ಶೆಟ್ಟರು ಧಾರವಾಡದಿಂದ ಬೆಳಗಾವಿಗೆ ಹೋಗಿ ಚುನಾವಣೆ ಮಾಡಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾರು ಲಿಂಗಾಯತರಿಗೆ ಬಿ ಜೆ ಪಿ ಲೀಡ್ರ್ ಆಲ್ಟರ್ನೇಟಿವ್ ಇತ್ತು ಅಂದರೆ ಒಂದು ಪಕ್ಷ ಓಕೆ ಶೆಟ್ಟರ್ ಬೊಮ್ಮಾಯಿಗಿಂತ ಶೆಟ್ಟರ್ ಪರವಾಗಿಲ್ಲ ಅಂತ ಸೊ ಹಾಗಾಗಿ ಸಂಕಲ್ಪ್ ಶೆಟ್ಟರ್ ವರ್ಸಸ್ ಭರತ್ ಬೊಮ್ಮಾಯಿ ಜೆ ಬಿಜೆಪಿ ಟಿಕೆಟ್ ನೋಡಬೇಕು ಇನ್ ಕಾಂಗ್ರೆಸ್ ಅಜಂಫೀರ್ ಖಾದ್ರಿ ವರ್ಸಸ್ ರಜತ್ ಉಳ್ಳಾಗಡ್ಡಿ ಮಠ್ ಇವ್ರು ಏನಾಗ್ತಾರೆ ನೋಡಬೇಕು ಸೊ ನಿಮ್ಮ ಪ್ರಕಾರ ಶಿಗ್ಗಾವಿನಲ್ಲಿ ಗೆಲ್ಲೋದು ಯಾರು ನಾಲ್ಕು ಬಾರಿ ಜೆ ಬಿಜೆಪಿ ಮತ್ತೆ ಐದನೇ ಬಾರಿ ಗೆಲ್ಲತ್ತೆ ಅಲ್ಲಿ ಉಪಚುನಾವಣೆಯಲ್ಲೂ ಅಥವಾ ಅಜಂಫೀರ್ ಖಾದ್ರಿ ಅನುಕಂಪ ದಾಲೆ ಮೇಲೆ ಅವ್ರ ದಡ ಸೇರ್ತಾರ ಅಥವಾ ರಜತ್ ಟಿಕೆಟ್ ಬಳಸ ಬಾರಿ ಮಿಸ್ ಮಾಡ್ಕೊಂಡಿದ್ದಾರೆ ಎಮ್ ಎಲ್ ಎಂ ಪಿ ಸೊ ಆ ಲಿಂಗಾಯತ ಪ್ಲಸ್ ಮುಸಲ್ಮಾನರು ಸೇರಿ ಕಾಂಗ್ರೆಸ್ನ ಗೆಲಸ್ತಾರ ನೋಡಬೇಕು ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ